ಪ್ರಿಯ ವೀಕ್ಷಕರೇ, ಲೋಕ್ ಡೈರೀಸ್ ಚಾನೆಲ್ಗೆ ಸ್ವಾಗತ. ಏಕಚಕ್ರಪುರವೆಂಬ ಊರಿನಲ್ಲಿ ಪಾಂಡವರು ತಾಯಿ ಕುಂತಿಯೊಂದಿಗೆ ಬಂದಿದ್ದರು. ಕೆಲ ದಿನಗಳ ಕಾಲ ಅಡವಿಯಲ್ಲಿದ್ದ ಪಾಂಡವರು ವೇಷಧರಿಸಿ ಬ್ರಾಹ್ಮಣನ ಮನೆಯಲ್ಲಿ ತಂಗಿದ್ದರು. ಏಕಚಕ್ರಪುರದ ಸಮೀಪದಲ್ಲಿ ಬಕಾಸುರನೆಂಬ ರಾಕ್ಷಸನು ಊರಿಗೆ ಬಂದು ಹಾವಳಿ ಮಾಡಿ ಜನರ ನೆಮ್ಮದಿಯನ್ನು ಹಾಳುಗೆಡುತ್ತಿದ್ದನು. ಊರಿನವರು ಪ್ರತಿದಿನ ಅನ್ನ, 8 ಎತ್ತುಗಳು, ಒಬ್ಬ ಮನುಷ್ಯನನ್ನು ಆಹಾರವಾಗಿ ಕಳಿಸುವ ಪದ್ಧತಿಯನ್ನು ರೂಢಿಸಿಕೊಂಡಿದ್ದರು. ಒಂದು ದಿನ ಆಹಾರ ಒದಗಿಸುವ ಸರದಿ ಬ್ರಾಹ್ಮಣ ಮನೆಯವರಿಗೆ ಬಂದಿತ್ತು. ಆಗ ಕುಂತಿಯು ಮನೆ ಯಜಮಾನನನ್ನು ಕಂಡು, ಏಕೆ ಅಳುತ್ತೀರಿ, ಏನು ಸಮಸ್ಯೆಯಾಗಿದೆ ಎಂದಾಗ ಆಗ ಯಜಮಾನನು ವಿಷಯವನ್ನು ವಿವರಿಸಿದನು. ನಮಗೆ ಇರುವನೊಬ್ಬನೇ ಮಗ, ಮೂವರಲ್ಲಿ ಯಾರನ್ನು ಕಳಿಸಿಕೊಳ್ಳುವುದೆಂದು ಚಿಂತೆಯಾಗಿದೆ. ಆಗ ಕುಂತಿಯು, ಪೂಜ್ಯರೇ ಹೆದರಬೇಡಿ, ನನ್ನ 5 ಮಕ್ಕಳಿದ್ದಾರೆ, ನಾನು ನನ್ನ ಒಬ್ಬ ಮಗನನ್ನು ಕಳುಹಿಸಿಕೊಡುತ್ತೇನೆ, ನೀವು ಉಳಿದ ಆಹಾರವನ್ನು ಸಿದ್ಧಪಡಿಸಿ ಎಂದು ಹೇಳಿದಾಗ ಅವರು ಒಪ್ಪಲಿಲ್ಲ. ಆದರೆ ಕುಂತಿ ಒತ್ತಾಯ ಮಾಡಿ ಅವರನ್ನು ಒಪ್ಪಿಸಿ, ಭೀಮ, ನಾಳೆ ನೀನು ಬಕಾಸುರನಲ್ಲಿಗೆ ಹೋಗು ಎಂದು ಹೇಳಿದಳು. ಭೀಮನ ಸಾಹಸ ಪರಾಕ್ರಮದ ಬಗ್ಗೆ ಅರಿವಿದ್ದ ಕುಂತಿಗೆ ಅಂಜಿಕೆಯಾಗಲಿಲ್ಲ. ಭೀಮನು ಬಂಡಿಯ ತುಂಬ ಅನ್ನವನ್ನು ತುಂಬಿ ಚಕ್ಕಡಿ ಹೊಡೆಯುತ್ತಾ ಹೋದನು. ಹಾಗೆ ಬಂಡಿಯಲ್ಲಿರುವ ಅನ್ನವನ್ನು ತಾನೇ ಗಬಗಬನೆ ತಿನ್ನತೊಡಗಿದನು. ಇದನ್ನು ದೂರದಿಂದ ಬಕಾಸುರನು ನೋಡಿದನು. ಯಾರಿವನು, ಎಷ್ಟು ಧೈರ್ಯ ಇವನಿಗೆ, ಮೊದಲು ಇವನನ್ನು ತಿಂದು ಅನಂತರ ಯೋಚಿಸೋಣ ಎಂದು ಬಕಾಸುರ ಭೀಮನ ಬಳಿಗೆ ಬಂದು ಆರ್ಭಟಿಸಿದನು. ಆಗ ಭೀಮನು ಬಕಾಸುರನನ್ನು ನೆಲಕ್ಕೆ ಕೆಡವಿ ಅವನ ಮೈ ಮೇಲೆ ಹತ್ತಿ ಕುಳಿತನು. ಬಕಾಸುರನ ಎದೆಯ ಮೇಲೆ ಉಸಿರುಗಟ್ಟುವಂತೆ ಗುದ್ದಿದನು. ಭೀಮನು ಬಕಾಸುರನ ಶರೀರವನ್ನು 2 ಭಾಗಗಳಾಗಿ ಸೀಳಿ ಹಾಕಿದನು. ಹೀಗೆ ಬಕಾಸುರನ ಅಂತ್ಯವಾಯಿತು. ಜನರಿಗೆ ಬಕಾಸುರನಿಂದ ನೆಮ್ಮದಿ ದೊರಕುವಂತಾಯಿತು. ಊರಿನ ಮುಖ್ಯಸ್ಥ ಬಕಾಸುರನನ್ನು ವಧಿಸಿದವನಿಗೆ ಬಹುಮಾನ ಕೊಟ್ಟಿದನು. ಭೀಮನು ಆ ಬಹುಮಾನವನ್ನು ಬ್ರಾಹ್ಮಣನಿಗೆ ಕೊಡಿಸಿದನು. ಹೀಗೆ ಏಕಚಕ್ರಪುರದಲ್ಲಿ ಬಕಾಸುರನ ಚಿಂತೆ ಪಾಂಡವರಿಂದ ದೂರವಾಯಿತು. ಪ್ರಿಯ ವೀಕ್ಷಕರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಇದೇ ರೀತಿಯ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು.